ನಮಸ್ಕಾರ ವೀಕ್ಷಕರೇ ಸ್ಟೋರಿ ವುಡ್ ಮಹಾಡಿಬೇಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗಜಾನಂದ ಹೆಗಡೆ ಸೊ ಇನ್ನೇನು ಕೆಲವೇ ದಿನಗಳಿದ್ದಾವೆ ಚುನಾವಣೆಗೆ ರಾಜ್ಯದಲ್ಲಿ ಚುನಾವಣೆಯ ಧೂಳು ಆಗಸವನ್ನು ಇದೆ ಎಸ್ ಗಣ್ಯಾತಿ ಗಣ್ಯರು ರಾಜಕೀಯ ದಿಗ್ಗಜರು ಇವತ್ತು ರಾಜ್ಯದೆಲ್ಲೆಡೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆರೋಪ ಪ್ರತ್ಯಾರೋಪ ಕಂಟಿನ್ಯೂ ಆಗ್ತಾ ಇದೆ ಇನ್ನಷ್ಟು ತಾರಕಕ್ಕೇರ್ತಾ ಇದೆ ಯಾಕೆಂದರೆ ಲಾಸ್ಟ್ ಮೂಮೆಂಟ್ ಮತದಾರನ ಮನವನ್ನು ಮುಟ್ಟೋದಕ್ಕೆ ಆತನ ಹೃದಯವನ್ನು ಗೆಲ್ಲೋದಕ್ಕೆ ಏನೇನು ಬೇಕೋ ಎಲ್ಲ ರೀತಿಯ ಇಲ್ಲಿ ವರ್ಕೌಟ್ ಆಗುತ್ತೆ ಇಂದೂ ಹಾಗೇ ಸಮೀಕ್ಷೆಗಳು ಎಷ್ಟೋ ಕಡೆ ಸುಳ್ಳಾಗ್ತವೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಯಾಕೆಂತಂದರೆ ಕೊನೆಯ ಹಂತದಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಮತದಾರನ ಮನಸ್ಥಿತಿ ಹೇಗಿರುತ್ತೆ ಆತ ಯಾವ ಕಡೆ ವಾಲ್ತಾನೆ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಇಲ್ಲಿವರೆಗೂ ಕಾಂಗ್ರೆಸ್ ಮುಂದಿರುತ್ತೋ ಬಿ ಜೆ ಪಿ ಮುಂದಿರುತ್ತೋ ಜೆ ಡಿ ನಿರ್ಣಾಯಕ ಪಾತ್ರ ವಹಿಸಿತ್ತೋ ಇದೆಲ್ಲ ವಿಶ್ಲೇಷಣೆಗಳನ್ನು ಒಮ್ಮೆಲೆ ಎಸ್ ವಾಶ್ ಮಾಡುವಂಥ ನಿರ್ಧಾರವನ್ನು ಮತದಾರ ತಗೋತಾನೆ ಇವತ್ತು ನರೇಂದ್ರ ಮೋದಿ ನಿರಂತರ ಸಂಚಾರವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಈ ಕಡೆ ದೇವೇಗೌಡರು ಕುಮಾರಸ್ವಾಮಿ ಅವರು ಕೂಡ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಭಾಷಣಗಳು ಭಾಷಣಗಳು ಅಬ್ಬರ ಜನ ಸಮೂಹಕ್ಕೆ ಸೇರಿದ್ದನ್ನು ನೋಡಿದ್ರೆ ಓ ಇವ್ರಿಗೆ ಎದ್ದು ಬಿಡ್ತಾರೇನೋ ಅಂತ ಆದರೆ ಆ ಒಂದು ಸಮೂಹ ಅಥವಾ ಆ ಒಂದು ಜನಸಾಗರ ಮತವಾಗಿ ಪರಿವರ್ತನೆ ಆಗೋದೇನೆ ಬಹಳ ಇಂಪಾರ್ಟೆಂಟ್ ಸೊ ಇವತ್ತು ಮೋದಿ ಬಂದರು ಏನು ಮಾತಾಡಿದರು ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿತ್ತು ಇನ್ನೊಂದು ಕಡೆ ರಾಹುಲ್ ಗಾಂಧಿ ಮಾತಾಡಿದರು ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿತ್ತು ಹಾಗೆಯೇ ಜೆ ಡಿ ಎಸ್ ಇವತ್ತು ಪ್ರಚಾರದಲ್ಲಿ ಯಾವ ಹಂತಕ್ಕೆ ಇದೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಡಿಬೇಟನ್ನು ಮಾಡ್ತೀವಿ ಇನ್ನು ಕೆಲವೇ ದಿನ ಇದೆ ಇನ್ನೂ ಎರಡು ಮೂರು ದಿವಸ ಭರ್ಜರಿ ಕ್ಯಾಂಪೇನ್ ಆಗುತ್ತೆ ಇನ್ನೂ ಏನೇನು ವಿಚಾರಗಳು ಬರ್ತಾವೋ ಗೊತ್ತಿಲ್ಲ ತೀವ್ರ ಕುತೂಹಲ ಹುಟ್ಟಿಸಿರುವ ವಿಚಾರ ಸೊ ಎಲ್ಲ ಇಟ್ಕೊಂಡು ಇವತ್ತು ಡಿಬೇಟ್ ಮಾಡ್ತಾ ಇದ್ದೀವಿ ಇದೇ ಹೊತ್ತಿನ ಸ್ಟೋರಿ ಬೋರ್ಡ್ ಮಹಾ ಡಿಬೇಟ್ ಎಸ್ ಇವತ್ತು ಬಹುತೇಕ ಜನ ಮೋದಿಯವರ ಭಾಷಣವನ್ನು ರಾಹುಲ್ ಗಾಂಧಿಯವರ ಭಾಷಣವನ್ನು ಕೇಳಿರ್ತೀರಿ ಅದರ ಹೈಲೈಟ್ಸ್ ಏನು ಮೋದಿ ಇವತ್ತು ಏನು ಮಾತಾಡಿದ್ರು ಯಾವ ವಿಚಾರದ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಿದ್ರು ಅಥವಾ ಯಾರ ಬಗ್ಗೆ ಹೆಚ್ಚು ಮಾತನಾಡಿದ್ರು ಇದು ಬಹಳ ಇಂಪಾರ್ಟೆಂಟ್ ಮೋದಿಯವರ ನಿಲುವಿನಲ್ಲಿ ಏನೇನು ಇದ್ದಾವೆ ಅಂದರೆ ಒಂದೊಂದು ಪ್ರದೇಶಕ್ಕೆ ಹೋದಾಗ ಆ ಪ್ರದೇಶದ ಹಿಸ್ಟ್ರಿ ಮತ್ತೊಂದು ಮಗದೊಂದು ತೆಗೆದುಕೊಂಡು ಮಾತಾಡಲಿಕ್ಕೆ ಹೊರಟಿದ್ದಾರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರು ಕೂಡ ಈ ಇತ್ತೀಚೆಗೆ ಒಳ್ಳೆಯ ವಾಕ್ಚಾತುರ್ಯವನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದಾರೆ ಅದು ಕೂಡ ಇವತ್ತಿನ ಔರಾದ್ ಭಾಷಣದಲ್ಲಿ ಸ್ಪಷ್ಟವಾಗುತ್ತೆ ನೋಡೋಣ ಯಾರ್ಯಾರು ಏನು ಹೇಳಿದ್ದಾರೆ ಅಂತ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮತ್ತು ಕುತೂಹಲ ವಿಚಾರ ಜೆ ಡಿ ಎಸ್ ಬಗ್ಗೆ ಅದರೊಳಗೂ ದೇವೇಗೌಡರ ಬಗ್ಗೆ ಬಾಯ್ ತುಂಬ ಹೊಗಳಿದಂಥ ಮೋದಿ ಇವತ್ತು ಪೂರ್ತಿ ಬೆಂಗಳೂರಿನಲ್ಲಿ ಉಲ್ಟಾ ಹೊಡೆದ್ಬಿಟ್ಟು ಸೊ ಅವರ ಪ್ರತಿಕ್ರಿಯೆಗಳು ಅವರ ಭಾಷಣದ ಕೆಲವು ತುಣುಕುಗಳನ್ನು ನಾವು ನೋಡಿಕೊಂಡು ಆ ನಂತರ ಡಿಬೇಟಿಗೆ ಹೋಗೋಣ खड़गे जी दलित नेता के रूप में सारे कर्नाटक में बताते थे कि खड़गे जी मुख्यमंत्री बनेंगे खड़गे जी मुख्यमंत्री बनेंगे दलितों को लगा कि खड़गे जी मुख्यमंत्री बनेंगे लेकिन जब चुनाव पूरा हो गया तो डब्बा घूल गुप्त मतदान के नाम पर इस मुख्यमंत्री को बंड बिठा दिया गया और बेचारे दलित नेता खड़गे जी को यहां से बाहर कर दिया गया कड़े चुनाव कांग्रेस, का दलित कॉड उपयोगी मलिकार्जुन खर्गे मुख्यमंत्री मातीवीअ राज्य उद्धग चुनाव प्रचार सरकार बदलसी सरकार बदली बदलसी सरकार बदलसी बीजेपी ऐलसी सरकार सी बीजेपी ऐलकार सी बीजेपी सरकार सी बीजेपी सरकार सी बीजेपी गलसी सरकार सी बीजेपी सी सरकार बदली सी बीजेपी सी सरकार बदली सी बीजेपी सी सरकार बदली सी बीजेपी गलसी सरकार सी बीजेपी गलसी भारत माता की भारत माता की बहुत धन्यवाद शोले पिक्चर में गब्बर सिंह था आप गब्बर सिंह टैक्स लाए मगर इस बार आप उससे भी आगे निकल गए इस बार आपने गब्बर सिंह की पूरी टीम कर्नाटक के विधानसभा में डालने की कोशिश कर रहे हो मतलब उसमें गब्बर भी है सांबा भी है कालिया भी है वो सब है। मतलब पूरा का पूरा गैंग रेड्डी ब्रदर्स का पूरा गैंग जो जेल में था उसको आप निकालकर विधानसभा में डालने की कोशिश कर रहे हो और फिर आप देश से कहते हो कि हां मैं भ्रष्टाचार के खिलाफ लड़ रहा हूं आप मेरे सवालों का जवाब दो जितनी मेरी बुराई करनी आप करो मगर मेरी बुराई के बाद आप इन तीन चार सवालों के जवाब दे दो रेड्डी ब्रदर्स को आप विधानसभा में डालने की कोशिश कर रहे हो हां या ना नीरव मोदी तीस हजार करोड़ रुपए ले गया उसके बारे में आपने क्या किया और आपका मुंह बंद क्यों था राफेल मामले में आपने एचएल से एचएल से आपने कॉन्ट्रैक्ट छीना कि इस चुनाव नतीजे में जेडीएस बहुत दूर नंबर तीन पर भी लुढ़कता लुढ़कता चलेगा अब जेडीएस किसी भी हालत में सरकार नहीं बना सकती है कांग्रेस को नहीं हटा सकती है कर्नाटक का भाग्य नहीं बदल सकती है ये सबका मत है तो जेडीएस को वोट देकर के अपना वोट खराब करने का काम कर्नाटक का कोई भी बुद्धिमान व्यक्ति कर सकता है क्या कि इस चुनाव नतीजे में जेडीएस बहुत दूर नंबर तीन पर भी लुढ़कता लुढ़कता चलेगा अब जेडीएस किसी भी हालत में सरकार नहीं बना सकती है कांग्रेस को नहीं हटा सकती है कर्नाटक का भाग्य नहीं बदल सकती है ये सबका मत है तो जेडीएस को वोट देकर के अपना वोट खराब करने का काम कर्नाटक का कोई भी बुद्धिमान व्यक्ति कर सकता है क्या तुम इंटरेस्टिंग आर मूर्ति दस नोड़ी नायक बदलाव है ಮೊದಲು ಕೊಟ್ಟಂಥ ಸ್ಟೇಟ್ಮೆಂಟ್ಗೂ ನಂತರ ಕೊಡುವಂಥ ಸ್ಟೇಟ್ಮೆಂಟ್ಗೂ ಯಾವ ರೀತಿ ವ್ಯತ್ಯಾಸ ಇದು ಚುನಾವಣೆಯಲ್ಲಿ ನಡೆಯುವಂಥ ಸಹಜವಾದ ಪ್ರಕ್ರಿಯೆ ಆದರೂ ಕೂಡ ಸಾಕಷ್ಟು ಕುತೂಹಲವನ್ನು ಹುಟ್ಟಿಸುತ್ತೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಸಮೀರ ಅಸದ್ ಹೊಸ್ಕೋ ಹೊಸಕೋಟೆ ಆಪ್ ವಕ್ತಾರರು ಸಮೀರ್ಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಪಾರ್ವತೀಶ್ ಅವರಿದ್ದಾರೆ ಲೇಖಕರು ಚಿಂತಕರು ಪ್ರಗತಿಪರರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಬಿ ಬಿ ಗಣೇಶ್ ಅವರಿದ್ದಾರೆ ಬಿಜೆಪಿ ವಕ್ತಾರರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆ ಡಿ ಎಸ್ ವಕ್ತಾರರಾದ ಕುಮಾರ್ ಅವರು ಆಗಿದ್ದಾರೆ ಕುಮಾರ್ಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಾಂಗ್ರೆಸ್ ವಕ್ತಾರಾದ ಶ್ರೀಕಂಠಮೂರ್ತಿ ಅವರು ಜನ ಆಗಿದ್ದಾರೆ ಶ್ರೀಕಂಠಮೂರ್ತಿಜಿ ಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಿ ವಿ ಗಣೇಶ್ ಅವರೇ ಮೋದಿಯವರು ಎರಡನೇ ಹಂತದ ಅಧಿಕೃತ ಪ್ರಚಾರಕ್ಕೆ ಇವತ್ತು ಬಂತು ಏನು ಮಾತನಾಡಿದ್ರು ಅನ್ನೋದನ್ನು ನಾವು ಕೂಡ ಈಗ ತೋರಿಸಿದ್ವಿ ಏನದೊಳಗೆ ಹೊಸ್ತನ ಇತ್ತು ಏನಿದೆ ನಾ ಜನರನ್ನು ಅಟ್ರಾಕ್ಟ್ ಮಾಡುವಂಥ ಅಥವಾ ರಾಜ್ಯ ಸರ್ಕಾರವನ್ನು ಪ್ರಬಲವಾಗಿ ಖಂಡಿಸುವಂಥ ಯಾವ ಅಂಶಗಳು ಮಾತನಲ್ಲಿದ್ವು ತುಂಬ ನೀರಸವಾದ ಮತ್ತು ಚರ್ವಿತ ಚರ್ವಣ ಭಾಷಣ ಬಹುಶಃ ನನಗಣಿಸುತ್ತೆ ಮೋದಿಜಿಯವರನ್ನು ರಾಜ್ಯ ಮುಖಂಡರೇ ಒಂದು ರೀತಿ ಇಕ್ಕಟ್ಟಿನಲ್ಲಿ ಸಿಲುಕಿಸಿದ ಹಾಗೆ ಕೆಲವು ವಿಚಾರಗಳನ್ನು ಪ್ರಧಾನಮಂತ್ರಿಯಾಗಿ ಅವರು ಪ್ರಸ್ತಾಪ ಮಾಡುವ ಅಗತ್ಯನೇ ಇರಲಿಲ್ಲ ಸೊ ಲೋಕಲ್ ಕೆಲವು ತುಂಬ ಲೋಕಲ್ ಆದಂಥ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಬೇಕು ಮಾಡ್ಬೇಕಂತ ಅನಿವಾರ್ಯತೆ ಬಂತು ಎಕ್ಸಾಂಪಲ್ ನಲ್ಪಾಡ್ ವಿಚಾರ ಯಾರೋ ಒಬ್ಬ ಹೋಗಿ ಸೀಮೆಣ್ಣೆ ಸುರಿದು ಕಾರ್ಪೊ ಕಾರ್ಪೊರೇಷನ್ ಆಫೀಸ್ಗೆ ಆ ವಿಚಾರ ಅಂದರೆ ಈ ಮಟ್ಟದವರೆಗೂ ಮೋದಿ ಅಂತ ಒಬ್ಬ ನಾಯಕ ಅನ್ನೋದಕ್ಕಿಂತ ಒಬ್ಬ ಪ್ರಧಾನಮಂತ್ರಿ ಪ್ರಸ್ತಾಪ ಮಾಡೋ ವಿಚಾರ ಬಂತು ಅಂದರೆ ಅವರು ಎಷ್ಟರ ಮಟ್ಟಿಗೆ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ನಾವು ನೋಡ್ತಾ ಇದ್ದಾಗ ಅರ್ಥ ಆಗುತ್ತೆ ನಾ ಯಾವುದೇ ಪಾರ್ಟಿ ಪಕ್ಷ ಪಂಗಡ ಬಿಟ್ಬಿಟ್ಟು ಆಯಿತು ನೀವೇ ಸಮರ್ಥನೆ ಮಾಡ್ಕೊಳ್ಳೋದು ಇವತ್ತಿನ ಅವರ ಭಾಷಣ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂತ ಅನಿಸುತ್ತೆ ತಮಗೆ ಸರಿ ನೀವು ಹೇಳಿದಾಗೆ ಎಲ್ಲ ವಿಷಯಗಳು ಎಲ್ಲ ಕಾಲದಲ್ಲಿ ಮಾನ್ಯ ಆಗುವುದಿಲ್ಲ ಈಗ ಚುನಾವಣೆ ಬಹಳ ಹತ್ತಿರದಲ್ಲಿದೆ ಅಂದರೆ ಐ ಮೀನ್ ಆಲ್ಮೋಸ್ಟ್ ಅಲ್ಲಿ ಒಂದು ಹಂಡ್ರೆಡ್ ಅವರ್ಸ್ ಅಂಡ್ರೆಡ್ ಟ್ವೆಂಟಿ ಅವರ್ಸ್ ಇಲ್ಲ ಒಂದು ಟೂ ಹಂಡ್ರೆಡ್ ಅವರ್ಸ್ ಇರ್ಬೋದು ಗಂಟೆಗಳ ಲೆಕ್ಕ ಹಾಕಿದರೆ ಕರೆಕ್ಟ್ ಸೊ ಈ ದಿನಗಳಲ್ಲಿ ನಾವು ಗ ಭಾಷಣ ಮಾಡ್ತೀವಿ ಅಂತಂದರೆ ಇದು ರಾಷ್ಟ್ರೀಯ ಭಾಷಣವೂ ಅಲ್ಲ ಇನ್ಯಾವುದಲ್ಲ ಇದು ರಾಜಕೀಯ ಭಾಷಣವೇ ಒಬ್ಬ ರಾಜಕೀಯ ಭಾಷಣದ ಸಂದರ್ಭದಲ್ಲಿ ಆಗಿನ ಸನ್ನಿವೇಶಕ್ಕೆ ತಕ್ಕನಾಗಿ ಮಾತನಾಡಬೇಕಾದಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ನಂಬರ್ ಒಂದು ಎರಡನೇದಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಜನಗಳಿಗೆ ಏನು ಬೇಕೋ ಅದನ್ನು ಮಾತಾಡೋದು ಇದು ನೀವು ವಿಶ್ಲೇಷಣೆ ಅಥವಾ ವಿಮರ್ಶೆ ಮಾಡತಕ್ಕಂಥ ಭಾಷಣಗಳು ಇದ್ಯಾವುದರಲ್ಲೂ ಅಲ್ಲ ಬರ್ತಾ ಇದ್ರಿ ವಿಶ್ಲೇಷಣೆ ವಿಮರ್ಶನೆ ಮಾಡತಕ್ಕಂಥ ಭಾಷಣಗಳಿಗೆ ಇದು ಸಮಯವೂ ಅಲ್ಲ ಅಂದರೆ ಜನರು ಅವ್ರ ದಡ್ರು ಮತದಾರ ಬುದ್ಧಿವಂತರು ಪ್ರಬುದ್ಧರು ಪ್ರಗತಿಪರದಾಯಕರು ಚಿಂತನಗಾರರು ಚಿಂತನಶೀಲರು ಅವರು ತೀರ್ಮಾನ ಮಾಡ್ತಾರೆ ನಾವು ಬಂದಂಥ ಸಂದರ್ಭದಲ್ಲಿ ಆ್ಯಸ್ ಎ ಲೀಡರ್ ಆಗಿ ರಾಜ್ಯ ಸರ್ಕಾರದಲ್ಲಿ ಏನೇನು ಆಗ್ತಾ ಇದೆ ಸೀಮೆಣ್ಣೆ ಸುರಿದ ಪೆಟ್ರೋಲು ಅವ್ನು ಯಾರೋ ಸುಡೋಕೋಗಿದ್ದಲ್ಲ ಒಂದು ಕಾಂಗ್ರೆಸ್ ಪಕ್ಷದ ನಾಯಕ ತನ್ನ ಪಕ್ಷದ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯ ಅಧಿಕಾರ ದುರ್ಬಳಕೆ ಆಗಲಿ ಅಥವಾ ಯಾವ ರೀತಿಯಾದ ಕಾನೂನನ್ನು ಕೈಗೆ ತೆಗೆದುಕೊಳ್ಳತಕ್ಕಂಥ ಸನ್ನಿವೇಶ ಸೃಷ್ಟಿಯಾಯಿತು ಇದಕ್ಕೆ ನೀವು ಸಾಕ್ಷಿಯನ್ನು ತಕ್ಕಂಥದ್ದು ಹೇಳೋದು ದೊಡ್ಡವರು ಹೇಳಿದಾಗ ಅದಕ್ಕೊಂದು ಮಾನ್ಯತೆ ಸಿಗುತ್ತೆ ನಾವು ನೀವು ಹೇಳಿದ್ರೆ ಡಿಬೇಟ್ ಚರ್ಚೆ ಇಟ್ ಇಸ್ ಅ ಕಾಮನ್ ವೇ ಆಫ್ ಡಿಬೇಟ್ ಆದರೆ ಯಾವ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಹೇಳುತ್ತಾನೆ ಅನ್ನೋದಕ್ಕೆ ಒಂದು ಮಾನ್ಯತೆ ಸಿಗುತ್ತೆ ಆಮೇಲೆ ಇನ್ನೊಂದೆರಡು ಬಿಡಿ ಸರ್ ಆಯಿತು ಸೊ ಯಾವುದೇ ರೀತಿ ನಾವು ಅದನ್ನು ಗಂಭೀರವಾಗಿ ವಿಶ್ಲೇಷಣೆಗೆ ಒಳಪಡಿಸಬೇಕಾದ ಅಗತ್ಯವೇ ಇಲ್ಲ ಅಂತ ಹೇಳಿಬಿಟ್ರಲ್ಲ ಅಲ್ಲ ಸೊ ಡಿಬೇಟ್ ಇಸ್ ಕ್ಲೋಸ್ ನೋ ನಾಟ್ ಲೈಕ್ ದಾಟ್ ನಾನು ಹೇಳ್ತಾ ಇರೋದು ಅದೇನು ಹೇಳಿದೆ ಈಗ ಈ ರಾಜಕೀಯ ಸನ್ನಿವೇಶದಲ್ಲಿ ಇನ್ನೂರು ಗಂಟೆ ಇರತಕ್ಕಂಥ ಒಂದು ಅವಧಿಯ ಸಂದರ್ಭದಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಜನಗಳಿಗೆ ಮನಮುಟ್ಟುವ ರೀತಿಯಲ್ಲಿ ಮುಟ್ಟಿಸಬೇಕು ಅನ್ನತಕ್ಕಂಥದ್ದಕ್ಕೆ ಸೀಮಿತವಾದಂಥ ನಮ್ಮ ನೀತಿ ಆದರೆ ನಾವು ನೋಡಿದ್ದೀವಿ ಸರ್ ನಾವು ಹಿಂದೆ ವಾಜಪೇಯಿಯವರ ಭಾಷಣವನ್ನು ಕೇಳಿದ್ದೀವಿ ಆಗಲೂ ಎಂಟತ್ತು ತಾಸು ಎರಡು ಮೂರು ದಿವಸ ಚುನಾವಣೆಗಿದ್ದಂಥ ಯಾವುದೇ ಚುನಾವಣೆ ಬಂದರೂ ದಿನಗಳೇ ಆರಂಭ ಆಗೇ ಆಗುತ್ತೆ ಆದರೆ ಆ ಭಾಷಣದ ವೈಖರಿ ಇರುತ್ತೆ ಭಾಷಣಕ್ಕೆ ಇರುವಂಥ ಒಂದು ವೆಯ್ಟೇಜ್ ಇರುತ್ತೆ ಅದನ್ನು ಅದು ಕೂಡ ದೇಶದ ಪ್ರಧಾನಮಂತ್ರಿ ಆದಂಥವ್ರು ಮಾತನಾಡಿದಾಗ ಅಥವಾ ವಿರೋಧ ಪಕ್ಷದ ನಾಯಕರು ಮಾತನಾಡಿದಾಗ ಅದನ್ನು ಕೇವಲ ನಾವು ಚುನಾವಣಾ ಭಾಷಣ ಅಂತ ತಿಳ್ಕೋತಾ ಹೋದರೆ ಬೌದ್ಧಿಕ ದಿವಾಳಿತನವನ್ನು ನಾವು ಗುರ್ಸ್ ಗುರ್ಸ್ಬೇಕಾಗತ್ತೆ ಅದು ಡೇಂಜರ್ ಓಕೆ ಸರ್ ಕುಮಾರ್ ಸರ್ ಮೊನ್ನೆ ಭಾಳ ಆತ್ಮೀಯ ಸಂಭಾಷಣೆಗಳೆಲ್ಲ ನಾವು ಕೇಳ್ಬಿಟ್ವಿ ಅಫ್ಕೋರ್ಸ್ ಮೋದಿಜಿ ದೇವೇಗೌಡವ್ರನ್ನ ಹೇಗೆ ಹೊಗಳಿದ್ರು ಆತ್ಮೀಯತೆಯನ್ನು ಪ್ರದರ್ಶನ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ರಿಯಾಕ್ಷನ್ನು ಕೂಡ ಯಾವ ರೀತಿ ಇತ್ತು ದೇವೇಗೌಡರು ಹೇಗೆ ಬಹಳ ಚಾಣಾಕ್ಷತನದಿಂದ ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರು ಹೇಗೆ ತೆಗಿತಾರೋ ಹಾಗೆ ತೆಗೆದರು ಇದು ರಾಜಕೀಯ ಯಾವಾಗ ಏನು ಬೇಕಾದರೂ ಆಗಬಹುದು ಯಾರೂ ಶಾಶ್ವತ ಶತ್ರುವಲ್ಲ ಶಾಶ್ವತ ಮಿತ್ರರು ಅಲ್ಲ ಅನ್ನೋ ಒಂದು ಪಾಯಿಂಟನ್ನು ಕೂಡ ಹೇಳಿಬಿಟ್ರು ಬಟ್ ಇವತ್ತು ಮೋದಿಯವರು ಜೆ ಡಿ ಎಸ್ಗೆ ಓಟೇ ಹಾಕಿಬಿಡಿ ನೀವು ಹಾ ವೇಸ್ಟ್ ಆಗುತ್ತೆ ಇನ್ನು ಮೂರನೇ ಸ್ಥಾನಕ್ಕೂ ಕೂಡ ಅದು ಬರೋದಿಲ್ಲ ಅದಕ್ಕೂ ನಾಳಾಯಕು ಅನ್ನೋ ಅರ್ಥದಲ್ಲಿ ಹೇಳಿದ್ರು ಹಾಗೆ ಹೇಳಿಲ್ಲ

ಸಂದರ್ಭ ಬಂದರೆ ಕತ್ತೆ ಕಾಲು ಹಿಡಿತೀನಿ ಅನ್ನೋ ನಾಟಕಗಳನ್ನು ಬಿಡಬೇಕು ಫಸ್ಟು ಯಾಕೆ ಇವರು ಕುದುರೆ ಜೊತೆಯಲ್ಲಿರೋರು ಕತ್ತೆ ಕಾಲು ಯಾಕೆ ಹಿಡಿಯೋಕೆ ಹೋಗಬೇಕು ನನ್ನೆ ಮಾತುಗಳು ಅದೇ ನನ್ನೆಲ್ಲ ಮೊನ್ನೆ ಮಾತುಗಳು ಇವತ್ತಿನ ಮಾತುಗಳೇನು ಯಾವುದೇ ಕಾರಣಕ್ಕೂ ಇವರು ನೂರ ಮೂರನೇ ಸಂ ಮೂರನೇ ಅಂಕಿ ಹತ್ರಕ್ಕೆ ಇವ್ರು ತಲುಪೋದಕ್ಕೆ ಕುಂಟ್ಕೊಂಡು ತೇಳ್ಕೊಂಡು ನೋಡ್ಬೇಕಾಗತ್ತೆ ಮೂರನೇ ಅಂಕಿ ಹತ್ರ ಅಂದರೆ ನೂರ ಹದಿಮೂರು ಸೀಟ್ ಕುಂಟ್ಕೊಂಡು ತೇಳ್ಕೊಂಡು ನಡಿಬೇಕಾಗತ್ತೆ ಅಂತ ಅವ್ರು ಹೇಳಿದ್ದು ಬೇರೆ ಥರ ಅರ್ಥೈಸ್ಬೇಕಾಗಿಲ್ಲ ಆದರೆ ಅವ್ರಿಗೆ ಗೊತ್ತಿದೆ ಆ ಮೂರನೇ ಸ್ಥಾನಕ್ಕೆ ಕುಂಟ್ಕೊಂಡು ತೆಳ್ಕೊಂಡು ನಡೆದು ಬಿಡ್ತೀವಿ ಅಲ್ಲಿಗೆ ಇನ್ನೂ ಒಂಬತ್ತು ದಿನಗಳ ಸಮಯ ಇದೆ ಜನರ ಮನಸ್ಸಲ್ಲಿ ಪಕ್ಕದ ಕೇರಳ ತಮಿಳ್ನಾಡು ಆಂಧ್ರ ಪ್ರದೇಶು ತೆಲಂಗಾಣ ರಾಜ್ಯಗಳಲ್ಲಿ ಯಾವ ರೀತಿ ಪ್ರಾದೇಶಿಕ ಪಕ್ಷಗಳು ಆಡಳಿತದಲ್ಲಿದ್ದಾವೋ ಹಾಗೆ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಅದೇ ರೀತಿ ಅಧಿಕಾರಕ್ಕೆ ಬರುತ್ತೆ ಸರ್ ಪಾಯಿಂಟ್ ಹೇಳಿ ಮೊನ್ನೆ ಅಷ್ಟು ಆತ್ಮೀಯವಾಗಿ ಮಾತನಾಡಿದವರು ಇವತ್ತ ಏಕಾಏಕಿ ಉಲ್ಟಾ ಹೊಡ್ತಾ ಇದಾರೆ ಅವ್ರ ಪಕ್ಷದ ಒಳಗಡೆನೆ ಅವ್ರ ಪಕ್ಷದ ಒಳಗಡೆನೆ ನೀವು ಈ ತರ ಹೇಳಿದಕ್ಕೆ ನಮಗ್ ತೊಂದರೆ ಆಗ್ತಿದೆ ಅಂತ ನೆನ್ನೆ ಮೊನ್ನೆಯಿಂದ ದೊಡ್ಡ ಸಂಘರ್ಷ ನಡ್ದು ನಡ್ದು ನಡದು ಇವತ್ತು ಅದಕ್ಕೆ ನೆನ್ನೆ ಇವತ್ತು ಏನು ವಿಚಾರನೆ ಚಕಾರನೇ ಇಲ್ಲ ಯಾಕೆ ಅಂತ ಗಣೇಶ್ ಹೇಳ್ಬಿಡ್ತಾರೆ ಚುನಾವಣಾ ಪ್ರಚಾರ ಇನ್ನು ದಿನಗಡೆ ಆರಂಭವಾಗಿದೆ ಅದನ್ನೆಲ್ಲ ವಿಶ್ಲೇಷಣೆ ಮಾಡ್ಕೋ ಕೂತ್ಕೊಳ್ಳೋದಲ್ಲೋ ಇವರು ಒಬ್ಬ ಶಾಸಕ ಅಲ್ಲಿ ಅತ್ಯಾಚಾರ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಇವ್ರಿಗೆ ಟೈಮ್ ಇಲ್ಲ ಇಲ್ಲಿ ನಲ್ಪಾಡ್ ಇಲ್ಲಿ ನಲ್ಪಾಡು ನಲ್ಪಾಡದ ಕೇಸ್ ಬಗ್ಗೆ ಮಾತಾಡಕೆ ಇವ್ರೀಮಣೆ ಹೋಯ್ರು ಇವರ ಸರ್ಕಾರ ಇರೋದು ದೊಡ್ಡ ಘಟನೆ ಅದು ಒಬ್ಬ ಆಗಂತ ಅವಮಾನ ಆದ್ರೂ ರೆಡಿ ಆದ್ರೆ ಯಾವ್ದೋ ಒಂದ್ ಸಣ್ಣ ಘಟನೆ ನಡ್ಕೊಂಡು ಮಾತಾಡಕ್ ರೆಡಿ ಆಗ್ತಾರೆ ನಿಜವಾಗ್ಲೂ ದಲಿತರ ಬಗ್ಗೆ ಮತ್ತೆ ಅಲ್ಪಸಂಖ್ಯಾತರ ಬಗ್ಗೆ ಇವರು ಕಾಳಜಿ ಇದ್ದಿದ್ರೆ ಈ ತರದ್ ಮಾತಾ ಶ್ರೀಕಂಠ ಶ್ರೀಕಂಠಮೂರ್ತಿಗಳೇನೋ ಮೆಸ್ಪ್ರೈಸ್ ಮಾಡ್ಬಿಟ್ಟು ಮೆತ್ತಿಟ್ಟು ಮೊದಲು ಸರ್ ಮಾಡ್ಲಿ ಸರ್ ಕುಮಾರ್ ಅವ್ರ ಕುಮಾರ್ ಅವ್ರೆ ಎಲ್ಲರೂ ಮಾಡುದು ಅದನ್ನೇ ಎಲ್ಲರೂ ಮಾಡುದು ಅದನ್ನೇ ಎಲ್ಲರೂ ಮಾಡುದು ಅದನ್ನೇ ಶ್ರೀಕಂಠ ಮೂರ್ತಿಗಳು ಮೂರ್ತಿಗಳೇ ಬಹಳ ಇವತ್ತು ಕಲಬುರ್ಗಿಯಲ್ಲಿ ಖರ್ಗೆ ಅವರ ವಿಚಾರ ಪ್ರಸ್ತಾಪ ಆಯ್ತು ಕಾಂಗ್ರೆಸ್ ಯಾವತ್ತು ದಲಿತರಿಗೆ ಮೋಸ ಮಾಡ್ತಾನೆ ಬಂದಿದೆ ಕಳೆದ ಚುನಾವಣೆಯಲ್ಲಿ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡ್ತೀವಿ ದಲಿತ ಮುಖ್ಯಮಂತ್ರಿಯನ್ನು ಮಾಡ್ತೀವಿ ಅಂತೇಳಿ ಅವರ ಅವರ ಹೆಸರನ್ನ ಬಿಟ್ಟು ಆ ನಂತರ ಮಾಡಿದ್ದೇ ಬೇರೆ ಗುಪ್ತ ಮತದಾನದ ಹೆಸರಲ್ಲಿ ಸಿದ್ದರಾಮಯ್ಯ ಆಯ್ಕೆ ಮಾಡಿಬಿಟ್ರು ಖರ್ಗೆ ಅವರು ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ ಗೊತ್ತಾ ಸೊ ಅವರೇ ದಲಿತರಿಗೆ ದೋಹ ಮಾಡಿದ್ರು ಸೊ ದಲಿತ ಟ್ರಂಪ್ ಕಾರ್ಡ್ ಇಲ್ಲಿ ಚಲಾಯಿಸೋದಕ್ಕೆ ಮೋದಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ಸುತ್ತಾ ತಾವು ಪತ್ರಿಕೋದ್ಯಮಿಗಳು ಇಲ್ಲಿ ನಮ್ಮ ಎಲ್ಲ ರಾಜಕೀಯ ಮಿತ್ರರಿದ್ದಾರೆ ಇದ್ದಾರೆ ಮತ್ತು ಹಿರಿಯ ಸಾಹಿತಿಗಳಿದ್ದಾರೆ ಕರ್ನಾಟಕ ಜನತೆ ಮುಂದೆ ಕ ಕಾಂಗ್ರೆಸ್ ಯಾವತ್ತಾದರೂ ನಾವು ದಲಿತ ಮುಖ್ಯಮಂತ್ರಿಯನ್ನು ಮಾಡ್ತೀವಿ ಎರಡು ಸಾವಿರದ ಹದಿಮೂರು ಅಂತ ಹೇಳಿದ್ದು ಹೌದಾ ನಾವು ಯಾವ ಮುಖ್ಯಮಂತ್ರಿ ಬಗ್ಗೆ ಯಾವ ಚರ್ಚೆನೇ ಮಾಡಿರಲಿಲ್ಲ ಕಾಂಗ್ರೆಸ್ನವ್ರನ್ನೇ ಮಾಡಲ್ಲ ಬಿಡಿ ನೀವು ಯಾಕೆ ಇದ್ರ ಬಗ್ಗೆ ಎರಡು ಸಾವಿರದ ಹದಿಮೂರು ನಾವು ಯಾರು ಮುಂದಕ್ಕೂ ಕಾಂಗ್ರೆಸ್ನವ್ರನ್ನ ಯಾರು ಮಾಡಲ್ಲ ಮೂಲ ಕಾಂಗ್ರೆಸ್ ಯಾರು ಮಾಡಲ್ಲ ಬಿಡಿ ಬಿಡಿ ಚಿಂತೆ ಇಲ್ಲ ನಿಮ್ಮ ಪದ್ಧತಿ ನಿಮ್ಮ ಪದ್ಧತಿ ಪದ್ಧತಿ ಮುಗಿತಲ್ಲ ಆದ್ರಿಂದ ಇವರು ಏನು ಪ್ರಧಾನಮಂತ್ರಿಗಳು ಹೇಳಿದ್ರು ನಾವು ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ದಲಿತ ಓಟುಗಳನ್ನ ನಾವು ತಗೊಂಡ್ವಿ ಅಥವಾ ಅದನ್ನ ಕಬ್ಜಾ ಮಾಡಿದ್ವಿ ನೀವಾಗ ಮೋಸ ಮಾಡಿದ್ವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದು ಒಬ್ಬ ಪ್ರಧಾನಮಂತ್ರಿಯ ಘನತೆಯ ಸ್ಥಾನದಿಂದ ಮಾತನಾಡ್ತಕ್ಕಂಥದ್ದು ಅಲ್ಲ ದುರಾದೃಷ್ಟ ಆ ಥರ ಮಾತು ಅದು ಅವ್ರ ಬಾಯಿಂದ ಯಾಕೆಂದರೆ ಮೊನ್ನೆ ದೇವೇಗೌಡರನ್ನ ಹಾಡಿ ಹೊಗಳಿದವರು ಇವತ್ತು ದೇವೇಗೌಡರ ಪಕ್ಷವನ್ನು ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಅದೇ ಬಾಯಿನಲ್ಲಿ ಅನುಕಂಪ ಸೂಚಿಸ್ತಕ್ಕಂಥ ಖರ್ಗೆಯವ್ರ ಬಗ್ಗೆ ಅವ್ರು ಎಷ್ಟು ಕೋಟಿ ಮಾಡಿದ್ದಾರೆ ನಿಮ್ಗೆ ಗೊತ್ತಾ ಅಂತ ಕೇಳ್ತಕ್ಕಂಥದ್ದು ಇದು ವಿಪರ್ಯಾಸ ಇದು ಅವರಿಗೆ ಸ್ಪಷ್ಟತೆ ಯಾವುದೂ ಇಲ್ಲ ಓಕೆ ಆಯಿತು ಏನು ಸುಮ್ಮನೆ ಸಮೀರವರು ನಾವು ಈಗ ಸಮೀರ್ ಅವರೇ ಈಗ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ದೀರಿ ಒಂದು ಕಡೆ ಗಣೇಶ್ ಅವರು ಹೇಳಿದ್ರು ಇವೆಲ್ಲ ಎಲೆಕ್ಷನ್ ಟೈಮಲ್ಲಿ ಆಗೋದೇ ಟಾಕ್ಸ್ ಮಾತುಕತೆ ನಡೀತವೆ ಆರೋಪ ಪ್ರತ್ಯಾರೋಪ ನಡೀತದೆ ಅದು ಯಾವ ವಿಚಾರ ಬೇಕಾದ್ರೆ ಅವ್ರು ಎತ್ಕೋಬೋದು ಅವರ ಫ್ರೀಡಮ್ ಅದು ಅಂತ ಹೌದು ಇವತ್ತಿನ ಪ್ರಚಾರ ವೈಖರಿಯನ್ನು ನೋಡ್ತಾ ಇದ್ದರೆ ಅದು ಯಾರೇ ಆಗಿರಲಿ ನರೇಂದ್ರ ಮೋದಿ ಇರ್ಬೋದು ರಾಹುಲ್ ಗಾಂಧಿ ಅವ್ರು ಇರ್ಬೋದು ದೇವೇಗೌಡಾಜಿ ಅಥವಾ ಕುಮಾರಸ್ವಾಮಿ ಇರ್ಬೋದು ಸೊ ಆಪ್ ಯಾವ ಹಂತದಲ್ಲಿದೆ ನಿಮ್ಮ ಆಪ್ ಯಾವ ರೀತಿ ಪ್ರಚಾರ ಅವ್ರಿಗಿಂತ ಡಿಫ್ರೆಂಟಾಗಿ ನಡೀತಾ ಇದೆ ಡಿಫ್ಟೆಕ್ ಡಿಫ್ರೆಂಟ್ ಅಂದರೆ ನೋಡಿ ಸರ್ ಇಲ್ಲಿ ಯಾವತ್ತು ನಮ್ಮ ರಾಜ್ಯದ ಜನಕ್ಕೆ ಸೋ ಕಾಲ್ಡ್ ನ್ಯಾಷನಲ್ ಲೀಡರ್ಸ್ ಬೇಕಾಗಿದ್ದರು ಅಂತ ಆ ಸಂದರ್ಭದಲ್ಲಿ ಯಾರೂ ಬಂದಿರಲ್ಲ ಇಫ್ ಯು ರಿಮೆಂಬರ್ ಆ ಎಂಟನೇ ತರಗತಿ ಪಾಸ್ ಯಾಕೆ ಅಂತ ಒಂದು ಆಟೋ ಚಾಲಕರದ ಒಂದು ಹೋರಾಟದಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂದಿದ್ದರು ಈ ಸಂದರ್ಭದಲ್ಲಿ ನಮ್ಗೆ ಅರವಿಂದ್ ಕೇಜ್ರಿವಾಲ್ಗಿಂತ ಇಲ್ಲಿ ಲೋಕಲ್ ಆಗಿ ಯಾಕೆಂದರೆ ನಾವು ನಮ್ಮ ಮ್ಯಾನಿಫೆಸ್ಟೋ ಮಾಡೋದು ಗಲ್ಲಿಗೆ ಹೋಗ್ಬಿಟ್ಟು ಕರೆಕ್ಟ್ ಹೌದು ಹೌದು ನಮ್ಮ ಮ್ಯಾನಿಫೆಸ್ಟೋ ಯಾಕಂದ್ರೆ ಅವ್ರಿಗೆ ಏನ್ ಬೇಕಾಗಿದೆ ಅಂತದ್ ನಾವು ನಮ್ಮ ಮ್ಯಾನಿಫೆಸ್ಟೋಲ್ ಆಗಬೇಕು ನಮ್ಗೆ ಏನು ಬೇಕು ನಮ್ಮಿಂದ ಏನು ಈಸಿಯಾಗ್ ಆಗ್ಬೋದು ನಾವು ಏನದರಲ್ಲಿ ಜುಮ್ಲಾ ಆಗ್ಬೋದು ಅಂತದಲ್ಲ ಅದಕ್ಕೆ ಆಮ್ ಆದ್ಮಿ ಪಾರ್ಟಿಯ ಒಂದು ಪ್ರಚಾರದ ರೀತಿ ಬೇರೆ ಇದೆ ಇನ್ನೊಂದು ನಮ್ಮ ಪ್ರಧಾನಮಂತ್ರಿಗಳು ಹಾಗೂ ರಾಹುಲ್ ಗಾಂಧಿಯವರು ಸಹ ಇಲ್ಲಿ ಕಾಮಿಡಿ ಶೋ ಮಾಡಕ್ ಬಂದಿದ್ದಾರೆ ಅಂತ ನನಗೆ ಒಂದು ಪ್ರಶ್ನೆ ಉಂಟಾಗುತ್ತೆ ಅಲ್ಲ ಸರ್ ಅಲ್ಲಿ ನೋಡಿದ್ರೆ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದು ಯಾವುದೋ ಒಂದು ಮೂವಿಯಲ್ಲಿ ನೋಡಿದೆ ಸ್ವಾಹ ಸ್ವಾಹ ಸ್ವ ಅಂತ ಡ್ಯಾನ್ಸ್ ಅವರು ಒಂದು ಡ್ಯಾನ್ಸ್ ಮಾಡೋದು ಈ ಪುಣ್ಯಾತ್ಮ ಬಂದ್ಬಿಟ್ಟು ಶೋಲೆ ಸ್ಟೋರಿ ಹೇಳೋದು ಗಬ್ಬಾಡು ಸಾಂಬ ಅದೆಲ್ಲ ಅಗತ್ಯ ಏನಿದೆ ಸರ್ ಇವತ್ತು ನಮ್ಮ ಯುವಕರು ಕೆಲಸ ಕೇಳಕ್ಕೆ ಹೋದಾಗ ಪಕೋಳ ಮರಿ ಅನ್ನೋದು ದೊಡ್ಡವ್ರ ಕೆಲಸ ಕೇಳೋಕೆ ಹೋದಾಗ ಪಾನ್ ಮರಿ ಅನ್ನೋದು ಆ ಒಂದು ಸಂದರ್ಭಕ್ಕೆ ಅಥವಾ ನಮ್ಮ ಇಲ್ಲಿ ನಮ್ಮ ರೈತರು ಪರದಾಡ್ತಾ ಇದ್ದಾರೆ ಆ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನಾವು ಆ ವಿಷಯದ ಬಗ್ಗೆ ನಾವು ಯಾಕೆ ರಾಜಕೀಯ ಮಾಡ್ತಾ ಇಲ್ಲ ನಾವು ಒಂದು ದೊಡ್ಡದು ಸ್ಕೂಲ್ ಮಾಡೋಣ ನಾವು ಒಂದು ಇಂಪ್ರೂವ್ಡ್ ಒಂದು ಹಾಸ್ಪಿಟ್ಲ ಒಂದು ಫುಲ್ ಆಫ್ ಟೆಕ್ನಾಲಜಿಯಿಂದ ಆಸ್ಪತ್ರೆ ಮಾಡೋಣ ಇವತ್ತು ಸದ್ಯಕ್ಕೆ ನಾನು ಒಂದು ಆಸ್ಪತ್ರೆಯಿಂದ ಬರ್ತಾ ಇದ್ದೀನಿ ಹೆಸರು ಹೇಳೋದು ಸರಿ ಇರಲ್ಲ ನಮ್ಮ ರಾಜ್ಯದ ಒಂದು ಸರ್ಕಾರಿ ಆಸ್ಪತ್ರೆಯಿಂದ ಬರ್ತಾ ಇದ್ದೀನಿ ಅಲ್ಲಿ ಒಬ್ಬ ಹೊಸದಾಗಿ ಒಂದು ಪೇಷಂಟ್ ಹೋದರೆ ಎಲ್ಲಿಂದ ಯಾವ ಬುಕ್ ತೊಗೊಳ್ಬೇಕು ಯಾವ ಕೌಂಟ್ರೋಗಿ ಹೋಗಿ ದು ದುಡ್ಡು ಕಡಬೇಕು ಎಲ್ಲಿ ಸಿಟಿ ಸ್ಕ್ಯಾನಿಂಗ್ ಮಾಡೋದು ಕಟ್ಬ ಮಾಡಿಸೋದು ಅಂತ ಆ ಜನರಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ಯಾಕೆ ಇವರೆಲ್ಲ ರಾಜಕೀಯ ಮಾಡಲ್ಲ ಅಂತ ಒಂದು ಏನ ಇನ್ನೊಂದು ಏನಂದರೆ ನಮ್ಮ ಅಯೋಗ್ಯವಾದ ಸಿ ಎಮು ಅಯೋಗ್ಯನ ಹೇಳ್ತೀನಿ ಯಾರಿಗೆ ಯಡಿಯೂರಪ್ಪ ಅವ್ರಿಗೆ ಅವ್ರು ಪಕ್ಕದಲ್ಲಿ ಕೂತ್ಕೊಂಡು ಕರಪ್ಷನ್ ಬಗ್ಗೆ ಮಾತಾಡ್ತಾರಲ್ಲ ಯಾಕೆ ನಲ್ವತ್ತು ಕೋಟಿ ಬಗ್ಗೆ ಮಾಡ್ತಿದ್ರು ನಮ್ಮ ಪ್ರಧಾನಮಂತ್ರಿಗಳು ಅದೇ ರೀತಿ ಏನು ಕಾಂಗ್ರೆಸ್ದಲ್ಲೂ ಸಹ ಏನು ಈ ಭ್ರಷ್ಟಾಚಾರ ಆಗಿಲ್ವಾ ಆನಂದ್ ಸಿಂಗ್ ಅವರು ಕರ್ಕೊಂಡಿವ ಪಾರ್ಟಿಗೆ ಎಷ್ಟು ಜನ ಅಯೋಗ್ಯ ಸರ್ ಅಯ್ಯೋ ಅಲ್ಲಿ ನಿಮ್ಗೆ ಗೊತ್ತಿದೆ ಹೆಂಗೆ ನೀವ್ ಹ್ಯಾಂಡಲ್ ಅಂತ ಅಲ್ಲಿ ಸರ್ಕಾರ ನಮ್ದಿರ್ಬೋದು ಆದ್ರೆ ಎಲ್ ಜಿ ಅವರು ಕುಡಿಸ್ಬಿಟ್ಟು ಏನ್ ನಮ್ ಜೊತೆ ಓಕೆ ಈಗ ಸಮೀರ್ ಅವ್ರೆ ನಿಮ್ಮ ನಿಮ್ಮ ಮಾತಿನ ಪ್ರಕಾರ ಯಾವ ರೀತಿ ಪ್ರಚಾರ ಮಾಡಬೇಕು ನಿಜವಾಗಿ ವಿಷಯಾಧಾರಿತ ಚರ್ಚೆಗಳಾಗಬೇಕು ಅದು ಆಗ್ತಾ ಇಲ್ಲ ಹೌದು ಅದು ಬಿಟ್ಟು ವೈಯಕ್ತಿಕ ವಾಗ್ದಾಳಿಗಳಿಗೆ ತಮಗೆ ಬೇಕಾದ ಮಾತಾಡ್ಕೊಳ್ಳೋದಕ್ಕೆ ಸೀಮಿತ ಆಗ್ತಾ ಪಾರ್ವತೇಶ್ವರ ತಾವು ಹೇಳ್ತೀರಿ ಮೋದಿಯವರು ಬಳ್ಳಾರಿಯಲ್ಲಿ ಬಿಜೆಪಿ ಗೆಲ್ಲಿಸಿ ಬಿಜೆಪಿ ಗೆಲ್ಲಿಸಿ ಅಂತ ಡಾನ್ಸೇ ಮಾಡ್ಬಿಟ್ರಪ್ಪ ನಾನು ನೋಡ್ತಾ ನೋಡ್ತಾ ಇದೇನಪ್ಪ ನಾ ಏನು ನೋಡ್ತಾ ಇದ್ದೀನಿ ಅನ್ನೋದೇ ನನಗೆ ಆಶ್ಚರ್ಯ ಅನ್ನಿಸ್ಬಿಡ್ತು ಯಾಕೆಂದ್ರೆ ಅವರ ಗಂಭೀರವಾದ ಭಾಷಣ ಭಾಷಣಗಳು ಮಾತಾಡುವ ರೀತಿ ಯಾವತ್ತೂ ಗಂಭೀರವಾಗಿರ್ತಾವೆ ಅದತ್ತು ತಮಾಷೆ ಆಗಿರೋದಿಲ್ಲ ಆಫ್ಕೋರ್ಸ್ ಕೊನೆಯಲ್ಲಿ ಆ ರೀತಿ ಭಾವೋದ್ವೇಗಕ್ಕೆ ಒಳಗಾದ ರೀತಿಯಲ್ಲೇ ಕುಣಿಯೋದಕ್ಕೆ ಏನು ಕಾರಣ ಇರ್ಬೋದು ಸರ್ ಬಹುಶಃ ಅತಿಯಾದ ಆತ್ಮವಿಶ್ವಾಸ ಓವರ್ ಕಾನ್ಫಿಡೆನ್ಸ್ ಇವತ್ತಿನ ದಿನಪತ್ರಿಕೆಗಳಲ್ಲಿ ಮತ್ತು ಇತ್ತೀಚೆಗೆ ನಮ್ಮ ರಾಜ್ಯದ ಬಿ ಜೆ ಪಿ ನಾಯಕರುಗಳು ಹೇಳ್ತಾ ಇದ್ದಿದ್ದು ಹುಲಿ ಬರುತ್ತೆ ಹುಲಿ ಬರುತ್ತೆ ಕರ್ನಾಟಕಕ್ಕೆ ಅಂತ ಅವರು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಕುರಿತು ಹೇಳ್ತಾ ಇದ್ರು ಹುಲಿ ಬರುತ್ತೆ ಅಂತ ನನಗೆ ಇವತ್ತಿನ ಭಾಷಣ ಕಳೆದ ಮೂರ್ನಾಲ್ಕು ಅವ್ರು ಬಂದು ಮಾತಾಡಿದ್ನ ನೋಡಿದ ಮೇಲೆ ಇದು ಕಾಗದದ ಹುಲಿ ಅಂತ ಅನಿಸ್ತಾ ಇದೆ ಪೇಪರ್ ಟೈಗರ್ ಖರ್ಗೆ ಅವರ ಬಗ್ಗೆ ಅವರು ಎಷ್ಟು ಸಹಾನುಭೂತಿಯಿಂದ ಮಾತಾಡ್ತಿದ್ದಾರಲ್ಲ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ನಡೆಸ್ತಾ ಇದೆ ಎಷ್ಟು ರಾಜ್ಯಗಳಲ್ಲಿ ನೀವು ದಲಿತರನ್ನ ಮುಖ್ಯಮಂತ್ರಿ ಮಾಡಿದಿರಿ ಸ್ವಾಮಿ ಎಷ್ಟು ರಾಜ್ಯದಲ್ಲಿ ದಲಿತರು ಮುಖ್ಯಮಂತ್ರಿ ಮಾಡಿದಿರಿ ನೀವು ಇವತ್ತು ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ದಲಿತರಿಗೆ ಎಷ್ಟು ಪ್ರಾತಿನಿಧ್ಯ ಕೊಟ್ಟಿದಿರಿ ಪೋರ್ಟ್ಫೋಲಿಯೋ ಕ್ಯಾಬಿನೆಟ್ ರಾಜ್ಯ ಸಚಿವ ಮಾಡೋದು ಅವೆಲ್ಲ ಬೇರೆ ವಿಚಾರ ಕ್ಯಾಬಿನೆಟ್ ಅಲ್ಲಿ ಜನ ಕೊಟ್ಟಿದ್ರಿ ನೀವು ಖರ್ಗೆ ಬಗ್ಗೆ ನಿಮಗೆ ಒಬ್ಬ ಹಿರಿಯ ಸಂಸದ ಅವರು ಅಷ್ಟು ಗೌರವ ಇದ್ದಿದ್ದಿದ್ರೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನವನ್ನ ಕೊಟ್ಟು ಅಧಿಕೃತ ವಿರೋಧಿ ನಾಯಕನನ್ನಾಗಾದ್ರೂ ಕನಿಷ್ಠ ಮಾಡಬೇಕಾಗಿತ್ತು ನೀವು ನಂಬರ್ಗೆ ಮಾತಾಡ್ತಿದಿರ ನೀವು ಯಾವ ಸಿಂಪತಿ ತೋರಿಸಿದಿರಿ ನೀವೆಲ್ಲ ಇವೆಲ್ಲ ಲಿಪ್ ಸರ್ವಿಸ್ ಇವೆಲ್ಲ ನಾನು ಇದರ ಆಚೆಗೆ ಈ ವಿಶ್ವನಾಯಕ ಅಂತ ಬೇರೆ ಹಾಕಿದ್ದಾರೆ ವಿಶ್ವನಾಯಕ ನಾಯಕ ಯಾಕೆ ವಿಶ್ವ ನಾಯಕ ಆಗೋದ್ರು ಅಮೆರಿಕದಲ್ಲಿ ಇವ್ರು ಮಾತನಾಡಿಯತ್ತಾ ಯುರೋಪಿಯನ್ ಒಕ್ಕೂಟದನ್ನಾದರೂ ಇವ್ರು ಮಾತನಾಡಿಯತ್ತಾ ರಷ್ಯಾದಲ್ಲಿ ಏನಾದರೂ ಇವ್ರ ಸಲಹೆಗಳನ್ನು ತೊಗೊಂಡೆ ಆಡಳಿತ ನಡೆಸ್ತಾ ಇದ್ದಾರಾ ನಮಗೆ ನಮ್ಮ ರಾಷ್ಟ್ರೀಯ ನಾಯಕ ನಮ್ಮ ದೇಶದ ಪ್ರಧಾನಿ ಒಬ್ಬ ಹೊಣೆಯರಿತ ಪ್ರಧಾನಿಯಾಗಿ ಜವಾಬ್ದಾರಿಯುತವಾಗಿ ಮಾತಾಡುವಂಥ ಪ್ರಧಾನಿ ಬೇಕು ನಮಗೆ ನಮ್ಮ ನಿರೀಕ್ಷೆ ಇದ್ದಿದ್ದೇನಂತಂದರೆ ನೀವಾಗಲೇ ಹೇಳಿದಿರಿ ಆಳುವ ಸರ್ಕಾರದ ವೈಫಲ್ಯಗಳನ್ನು ಕುರಿತು ಮಾತಾಡಬೇಕು ಅವರು ಕರ್ನಾಟಕದಲ್ಲಿ ಮೋದಿ ಬಾದಶ ಅಲ್ಲ ಅವರು ವಿರೋಧ ಪಕ್ಷದ ಮುಖಂಡ ಕರ್ನಾಟಕದಲ್ಲಿ ಆಳುವ ಸರ್ಕಾರದ ವೈಫಲ್ಯವನ್ನು ಮಾತಾಡಬೇಕಾಗಿತ್ತು ನಮ್ಮ ಕೈಗೆ ಅಧಿಕ ಅಧಿಕಾರವನ್ನು ಕೊಟ್ಟರೆ ನಾವೇನು ಮಾಡಬಲ್ಲೆವು ಅನ್ನೋದನ್ನು ಹೇಳಬೇಕಿತ್ತು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಕಳೆದ ನಾಲ್ಕು ವರ್ಷಗಳಲ್ಲಿ ಪ್ರಧಾನಿಯಾಗಿ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಕರ್ನಾಟಕದ ಜನತೆಗೆ ಏನನ್ನ ಮಾಡಿದೀವಿ ನಾವು ನೀವು ಬಿ ಜೆ ಪಿ ಸರ್ಕಾರವನ್ನು ಈಗ ಗೆಲ್ಲಿಸಿದರೆ ಮುಂದಿನ ದಿನಗಳಲ್ಲಿ ಒಂದು ಅಲೈನ್ ಆಗುತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳು ನಮ್ಮ ಕಾರ್ಯಕ್ರಮಗಳು ನಮ್ಮ ಈವಾಗಿನ ಪ್ರೋಗ್ರಾಮು ನಮ್ಮ ನಾರಿಸಿದ್ರೆ ನೋಡಿ ನಿಮ್ಮ ಅಭಿವೃದ್ಧಿಯ ಪಥ ಈ ರೀತಿ ಇರುತ್ತೆ ಅಂತ ಹೇಳಬೇಕಾಗಿತ್ತು ಎಕ್ಸಾಕ್ಟ್ಲಿ ಸ್ಮಾರ್ಟ್ ಸಿಟಿ ಬಗ್ಗೆ ಏನಾದರೂ ಒಂದು ಮಾತಾಡಿದ್ರಾ ಡಿಮಾನಿಟೈಸೇಷನ್ ಮಾಡಿದ್ರು ಇದರ ಸಾಧಕ ಬಾಧಕಗಳು ಇದೇ ತಟ್ಕೊಂಡು ಹೇಳ್ಬೇಕಾಗಿತ್ತು ಅವರು ಅಲ್ಲಿ ಬಳ್ಳಾರಿ ಹೋಗಿ ಡ್ಯಾನ್ಸ್ ಮಾಡೋದಕ್ಕೆ ಬದಲು ಇದರಿಂದ ಈ ದೇಶದ ಆರ್ಥಿಕತೆ ಏನು ಉಪಯೋಗ ಆಯಿತು ಕರ್ನಾಟಕದ ಆರ್ಥಿಕತೆಗೆ ಏನ್ ಬಲ ಬಂತು ಅಂತ ಮಾತಾಡ್ಬೇಕಾಗಿತ್ತು ಮಹಾದಾಯಿ ಯೋಜನೆ ಸ್ಟ್ರಾಟಜಿಯೋ ಅಸಹಾಯಕತೆಯೋ ಕಾನ್ಸ್ಟಿಟ್ಯೂಷನ್ ಆರಡಲ್ಸ ಇರ್ಬೋದು ತನಗಿರುವ ಕಷ್ಟಗಳೇನು ಎರಡು ರಾಜ್ಯದ ಮುಖ್ಯಮಂತ್ರಿನ ಕೂರಿಸಿ ನಾನು ಯಾಕೆ ಮೀಟಿಂಗ್ ಮಾಡೋಕ್ಕಾಗಿರೋ ಅಥವಾ ಮಾಡ್ತೀನಿ ಬಟ್ ಜವಾಬ್ದಾರಿ ಇತ್ತು ಪ್ರಧಾನಿ ಹೆಂಗ್ ನಡ್ಕೋಬೇಕು ಬಳ್ಳಾರಿಯಲ್ಲಿ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅರ್ಥ ಇದೆ ಏನಾದರೂ ಅವ್ರ ಅಕ್ಕಪಕ್ಕ ಯಾರನ್ನ ಕೂರಿಸ್ಕೊಂಡಿದ್ದಾರೆ ಅವ್ರು ಯಥೇಚ್ಛವಾಗಿ ದುರ್ಬಳಕೆ ಮಾಡಿದ್ರು ಅವರು ಯಾಕೆ ಬಳಸಲಿಲ್ಲ ಇದು ಇದು ನಡೆ ಅಲ್ಲ ಇದು ಅತಿಯಾದ ಬಳಕೆ ಆಯಿತು ಅತಿಯಾದ ಬಳಕೆ ಆಗಿರೋದ್ರಿಂದ ಇವತ್ತು ಅವ್ರಿಗೆ ಇಕ್ಕಟ್ಟಾಗ್ತಾ ಇದೆ ಒಂದು ಯಾಕೆ ಯಾಕೆ ಮೋದಿಯವ್ರಿಗೆ ಹಿಂಗೆ ಆಗ್ತಾ ಇದೆ ಓವರ್ ಕಾನ್ಫಿಡೆನ್ಸ್ ಒಂದು ಎರಡನೇದು ನೀವು ಸ್ನೇಹಿತರು ಹೇಳಿದ್ರು ನೀವು ಹೇಳಿದ್ರಿ ಹೀ ಇಸ್ ಇನ್ ಎ ಫಿಕ್ಸ್ ಏನು ಮಾತಾಡಿದರೆ ಅತ್ತದರಿ ಇತ್ತ ಪುಲಿ ಅಂತಿವ್ರ ಏನ್ ಮಾತಾಡಿದ್ರೆ ಏನ್ ಕಷ್ಟ ಬರುತ್ತೋ ಅನ್ನೋ ಇಕ್ಕಟ್ಟನಲ್ಲಿ ಮೋದಿ ಅವರನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದು ಬೇರೆ ಯಾರು ಅಲ್ಲ ರಾಜ್ಯದ ಬಿಜೆಪಿ ಪ್ರತಿಪಕ್ಷವಾಗಿ ಖಂಡಿತವಾಗಿ ಕಾರ್ಯನಿರ್ವಹಿಸಿದ್ರು ಇವರಿಗೆ ರೆಡ್ಡಿ ಬ್ರದರ್ಸ್ ಶ್ರೀರಾಮುಲು ಪಕ್ಕಕ್ಕಿಟ್ಟು ಎಲೆಕ್ಷನ್ ಗೆಲ್ತೀವಿ ಅನ್ನೋಷ್ಟು ಕರೇಜ್ ಇಲ್ಲ ಇವರಿಗೆ ಇದೊಂದು ಚುನಾವಣೆ ನಡೆಸೋ ಕ್ರಮನೇ ಇದು ಒಬ್ಬರು ತಿಗ್ ಇದೆ ಕಳಂಕಿತರವರು ನೀವು ನಮಗೆ ಬೇಕಾಗಿಲ್ಲ ಒಂದು ಸ್ವಚ್ಛ ಸರ್ಕಾರ ಕೊಡ್ತೀವಿ ಅನ್ಬಿಟ್ಟು ಜನತೆಗೆ ಕಳಂಕಿತರನ್ನ ದೂರ ಇಟ್ಟಿದೀವಿ ಒಂದು ಸ್ವಚ್ಛ ಸರ್ಕಾರ ಕೊಡ್ತೀವಿ ನಮ್ಮ ಮೇಲೆ ಭರವಸೆ ಇಡಿ ಅಂತ ಹೇಳೋದಕ್ಕೆ ಆತ್ಮವಿಶ್ವಾಸ ಇಲ್ಲ ಅವ್ರಿಗೆ ಚುನಾವಣೆ ಬಂದೆ ಒಂದ್ ಕಡೆ ಅಮಿತ್ ಶಾ ಹೇಳ್ತಾರೆ ರೆಡ್ಡಿ ಅವರಿಗೂ ನಮಗೂ ಸಂಬಂಧ ಇಲ್ಲ ಬಿಜೆಪಿ ಸದಸ್ಯರು ಅಲ್ಲ ಬಿಜೆಪಿಗೂ ಸಂಬಂಧ ಇಲ್ಲ ಇನ್ನೊಂದು ಕಡೆ ಯಡಿಯೂರಪ್ಪ ಅವರು ಏ ಅವರು ಪ್ರಚಾರಕ್ಕೆ ಅವ್ರು ಬೇಕು ನಮ್ಗೆ ಅವರು ಗೆಲ್ಲೋ ಶಕ್ತಿ ಇದೆ ನಾನು ಕೇಳ್ತೀನಿ ಗಣೇಶ್ ಅವ್ರೆ ರಾಹುಲ್ ಗಾಂಧಿ ಅವರು ಅಷ್ಟನ್ನೇ ಅವರು ಮಾತನಾಡಬೇಕಿದ್ರೆ ಯೋಚನೆ ಮಾಡಿ ಮಾತಾಡಬೇಕು ಯಾರ್ಯಾರು ನಾಲ್ಕು ಪಕ್ಕದಲ್ಲಿ ಸೇರಿಸ್ಕೊಂಡಿದ್ದಾರೆ ಇವತ್ತು ಆನಂದ್ ಸಿಂಗ್ ಅವ್ರು ಯಾವ ಗುಂಪಿನಲ್ಲಿ ಇದ್ದವ್ರು ಗುಂಪೆ ಅಲ್ವಾ ನಾಗೇಂದ್ರ ನಾಗೇಂದ್ರ ಖೇಣಿ ಸೊ ಖೇಣಿ ಬಗ್ಗಂತು ಏನು ಶಾಸಕ ಇದ್ರ ಒಂದು ವರದಿನೇ ರಿಪೋರ್ಟ್ ಬಂದಿದೆ ಏನು ಯಾವ ರೀತಿ ಅಕ್ರಮ ಎಸಗಿದ್ದಾರೆ ಅಂತ ಸಮಿತಿ ರಚನೆ ರಚನೆ ಹೌದಾ ಆದ್ರೂ ಕೂಡ ಇವತ್ತು ರಾಹುಲ್ ಗಾಂಧಿ ಅವರು ವಿಧಾನಸಭೆಯಲ್ಲಿ ಎಸ್ ಗಬ್ಬರ್ ಸಿಂಗ್ ಟೀಮು ಹಾಗೆ ಹೀಗೆ ಅಂತ ಅವರಿಗಾದ್ರೂ ನೈತಿಕತೆ ಏನಿದೆ ಸರ್ ಮೋದಿ ಬಗ್ಗೆ ಮಾತಾಡ್ಲಿ ಬಿಡಿ ಕರ್ನಾಟಕದ ಜನತೆ ಎದುರುಗಡೆ ಕಾಂಗ್ರೆಸ್ ಏನಾದ್ರು ತಪ್ಪುಗಳನ್ನ ಮಾಡಿದ್ರೆ ಜನತೆ ಎದುರುಗಡೆ ಇಡ್ಲಿ ಅವರಿಗೆ ಶ್ರೀಕಂಠ ಮೂರ್ತಿಗಳು ತಾವೇ ಅಯ್ಯೋ ಆಯ್ತು ಯಾವ ನೈತಿಕ ಆಧಾರದ ಮೇಲೆ ರಾಹುಲ್ ಗಾಂಧಿ ಮಾತಾಡ್ತಾರೆ ಹೀಗೆ ನೀವು ಹೇಳಿ ಸರಿ ಒಂದು ಸಮಿತಿಯ ವರದಿಯನ್ನ ನಾವು ಸದನ ಸಮಿತಿ ಸದನ ಸಮಿತಿ ಅದನ್ನ ಸದನದಲ್ಲಿ ಚರ್ಚೆ ಆಗ್ಬೇಕಿತ್ತು ಆಗಬೇಕಿತ್ತು ಕಾರಣಾಂತರಗಳಿಂದ ಆಗಿಲ್ಲ ಅದಕ್ಕೆ ಸಭಾಪತಿಯವರ ಅನುಮತಿ ಸಿಗ್ಲಿಲ್ವೋ ಅಥವಾ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಮೀಟಿಂಗ್ ಆಯೂ ಅಜೆಂಡಾ ಮಾಡುವಾಗ ಇರ್ತೋ ಗೊತ್ತಾಗಲಿಲ್ಲ ಆದ್ದರಿಂದ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಆಗೋದಿಲ್ಲ ಆದರೆ ನೈತಿಕತೆ ನೀವು ಹೇಳಿದಾಗೆ ರಾಜಕೀಯದಲ್ಲಿ ನೈತಿಕತೆಯ ಮಟ್ಟ ಬಹಳಷ್ಟು ಕಡಿಮೆ ಆಗ್ತಾ ಬಂದಿದೆ ಎಲ್ಲ ದೌರ್ಭಾಗ್ಯ ಇದು ದೌರ್ಭಾಗ್ಯ ಇನ್ಕ್ಲೂಡಿಂಗ್ ನಿಮ್ಮ ಪಕ್ಷ ನಾನು ಎಲ್ಲ ರಾಜಕೀಯದಲ್ಲಿ ನಾನು ಸೇರಿಸಿಕೊಂಡೆ ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಾನು ಏನು ಹೇಳ್ತಿದ್ದೆ ನೌತೆ ನೈತಿಕತೆಯ ರಾಜಕೀಯ ಎರಡೂ ದೂರ ದೂರ ಆಗ್ತಾ ಇದೆ ಗಾಂಧೀಜಿಯವರು ಪ್ರತಿಪಾದನೆ ಮಾಡಿದಂಥ ನೈತಿಕತೆ ಮತ್ತು ರಾಜಕೀಯ ಎರಡು ಒಟ್ಟಿಗೆ ಇರಬೇಕು ಎಂಬತಕ್ಕಂಥ ಅಂಶ ಬಹಳಷ್ಟು ನಾವು ಗೌಣ ಮಾಡ್ತಾ ಆಯ್ತು ನೀವು ಹಂಗಾದ್ರಿ ನೀವು ಹಂಗಾದ್ರಿ ನಾವು ಮತದಾರರು ನಾವೇನು ಮಾಡ್ಬೇಕು ಸರ್ ಅಥವಾ ನಾವೇನು ತಪ್ಪು ಮಾಡಿದೀವಿ ಮತದಾರರಿಗೆ ಕೊಟ್ಟಿರ್ತಕ್ಕಂಥ ಅವಕಾಶ ನೀವು ತಪ್ಪು ಮಾಡ್ತಾ ಇದ್ದೀರಿ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ನಮಗೆ ಕ್ಯಾಂಡಿಡೇಟ್ ಕೊಡೋದೇ ಇಂಥವ್ರು ಅದು ನಾವೇನು ಮಾಡೋದು ಸರ್ ಸರ್ತೀನಿ ಒಂದು ಬ್ರೇಕ್ ತಗೊಳ್ತೀನಿ ಈಗ ಕುಮಾರ್ ಅವರೇ ಒಂದು ಜೆ ಡಿ ಎಸ್ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅಂತ ಒಂದು ವಿಶ್ಲೇಷಣೆಗಳು ಬರ್ತವೆ ಸಮೀಕ್ಷೆ ಬರ್ತದೆ ಅದು ಜೆ ಡಿ ಎಸ್ ಹೇಳುತ್ತೆ ನಾವು ಸ್ವತಂತ್ರ ಬಲದ ಮೇಲೇ ಅಧಿಕಾರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಎಲ್ಲೋ ಒಂದು ಕಡೆ ಮೊನ್ನೆ ಮೋದಿಯವ್ರು ಮಾತಾಡಿದಾಗ ಓ ಹೀಗೂ ಇರಬಹುದೇನೋ ಈಗಾಗಲೇ ಮ್ಯಾಚ್ ಫಿಕ್ಸಿಂಗ್ ಆಗ್ತಾ ಇದೆಯಾ ಅಥವಾ ಅದಕ್ಕೆ ವೇದಿಕೆ ರೆಡಿ ಆಗ್ತಾ ಇದೆಯಾ ಅಂತ ಭಾ ಭಾಸವಾಯಿತು ಅದಕ್ಕೆ ಪೂರಕವಾಗಿ ಅಲ್ಲದೇ ಇದ್ರು ದೇವೇಗೌಡರು ವಿರೋಧವಾಗಿ ಏನೂ ಮಾತಾಡಲಿಲ್ಲ ಮೋದಿಯವ್ರ ಬಗ್ಗೆ ಅದಕ್ಕೂ ಮುಂಚೆ ಶತಾಯಗತಾಯ ನಾನು ಒಂದು ವೇಳೆ ಏನಾದರೂ ಬಿ ಜೆ ಪಿ ಜೊತೆ ಕೈ ಜೋಡಿಸೋಕೆ ಹೋದರೆ ಅವ್ರನ್ನೇ ಮನೆಯಿಂದ ಹೊರ ಕಳಿಸ್ಬಿಡ್ತೀನಿ ಅಂತ ಹೇಳೋ ಮಟ್ಟಕ್ಕೆ ಭಾಳ ನಿಷ್ಠರಾದ ಮಾತಾಡಿದ್ರು ಬಟ್ ಮೊನ್ನೆ ನಿನ್ನೆ ಅವರ ರಿಯಾಕ್ಷನಲ್ಲಿ ಸಾಕಷ್ಟು ಬದಲಾವಣೆ ಕಂಡುಬಿಡ್ತಾರೆ ಆಗಲೇ ಎಲ್ಲರೂ ಏನೂ ಕಂಡಿವಿ ಓ ಭವಿಷ್ಯ ಏನೋ ನಡೀತಾ ಇದೆ ವೇದಿಕೆ ಸಿದ್ಧ ಆಗ್ತಾಯಿದೆ ಇದೆ ಬಟ್ ಇವತ್ತು ಕಂಪ್ಲೀಟ್ಲಿ ಊಟ ಕಂಪ್ಲೀಟ್ಲಿ ಉಲ್ಟ ಓಟೆ ಹಾಕಬೇಡಿ ಜೆ ಡಿ ಎಸ್ಗೆ ವೇಸ್ಟ್ ಆಗೋಗುತ್ತೆ ಅದು ಅಂತ ಹೇಳ್ತಾರೆ ಮೋದಿಯವರು ಸೊ ಈ ನಿಲುವು ಸಡನ್ನಾಗಿ ಬದಲಾಗಲಿಕ್ಕೆ ಏನು ಕಾರಣ ಇರ್ಬೋದು ಅಂತ ನಾನು ಆಗಲಿಕ್ಕೂ ಆಗಲಿ ಕೇಳಿದೆ ನಿಮ್ಮಿಂದ ಸ್ಪಷ್ಟ ಉತ್ತರ ಬಂದಿಲ್ಲ ನನಗೆ ಏನಿಲ್ಲ ಇಲ್ಲಿ ಒಂದು ಬಹಳ ಸ್ಪಷ್ಟ ಇದೆ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳವರು ಒಬ್ಬ ಪ್ರಧಾನಿ ಮಾತನಾಡುವಂಥ ಮಾತುಗಳನ್ನು ಅಥವಾ ವಾಜಪೇಯಿ ಅವರು ಮಾತನಾಡುವಂಥ ಮಾತುಗಳನ್ನು ಅಥವಾ ಮನಮೋಹನ್ ಸಿಂಗ್ ಅವರು ಮಾತನಾಡುವಂಥ ಮಾತುಗಳನ್ನು ಅವರು ಯಾವತ್ತೂ ಎಂದು ಲೈಟಾಗಿ ತಗೊಂಡಿಲ್ಲ ಮತ್ತು ಅದನ್ನು ವಿಷಯವನ್ನು ಬದಲಾಯಿಸಿ ಹೇಳೋಕ್ಕೂ ಕೂಡ ಎಂದೂ ಪ್ರಯತ್ನ ಪಟ್ಟಿಲ್ಲ ಅವ್ರಿಗೆ ಗೊತ್ತಿದೆ ಅದರ ಮಹತ್ವ ಅದರ ತೂಕ ಮತ್ತು ಆ ಸ್ಥಾನದ ಬೆಲೆ ಗೊತ್ತಿದೆ ಅವರಿಗೆ ಹಾಗಾಗಿ ಪ್ರಧಾನಮಂತ್ರಿಗಳೇನು ಹೇಳಿದ್ದಾರೆ ಅವರು ಸಹಜವಾಗಿ ಮಾತನಾಡಿದ್ದಾರೆ ನಾನು ಒಪ್ಕೋತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಆದರೆ ನನ್ನ ಪಕ್ಷದ ವಿಷಯ ಬಂದಿದ್ದಾರೆ ನನ್ನ ಪಕ್ಷ ಸ್ಪಷ್ಟವಾಗಿದೆ ಈ ಬಾರಿ ಕರ್ನಾಟಕದಲ್ಲಿ ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಿದ್ದೀವಿ ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧವಾಗಿ ಅಂತ ಬಿಟ್ಟು ಹೇಳಿ ಕೆಲವು ಕಡೆ ಏನಿಲ್ಲ ಎಲ್ಲಾ ಕಡೆನೂ ನಮ್ಮ ಇನ್ನೂರ ಹನ್ನೊಂದು ಮೈತ್ರಿ 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 ವಿಷಯ ನಾವೀಗ ಮಾತನಾಡೋಕೆ ಪ್ರೀಮೇಚರ್ ಆಗತ್ತೆ ಅಂತೇಳಿ ಅವರೇ ಹೇಳ್ಬಿಟ್ಟಿದ್ದಾರೆ ಜೆಡಿಎಸ್ನ ವಿರೋಧಿಸಕ್ಕೆ ಇಲ್ಲಿವರೆಗೂ ಕೊಡದಿದ್ದಂತ ಒಂದು ಕಾರಣ ಕೊಟ್ಟಿದ್ದಾರೆ ಯಾವ್ದು ನೀವು ಓವೈಸಿಯ ಪಕ್ಷದೊಂದಿಗೆ ಇವತ್ತು ಅವರನ್ನು ಅವರ ಬೆಂಬಲವನ್ನು ನೀವು ಪಡ್ಕೋತಾ ಇದೀರಿ ಪಕ್ಕ ತೆಲಂಗಾಣದ ಚಂದ್ರಶೇಖರ್ ರಾವ್ ಅವರು ಕೂಡ ಬಂದು ಮಾಯಾವತಿಯವರು ನಮ್ಮ ಪಕ್ಷದ ಜೊತೆಗೆ ದಲಿತರ ಎಲ್ಲ ಮಾಯಾವತಿ ಮಾಯಾವತಿಯವರು ಬೆಂಬಲ ತಗೊಂಡಿದ್ರೆ ಪ್ರಶ್ನೆ ಮಾಡಿಲ್ಲ ಮಾಯಾವತಿ

ದೇವೇಗೌಡರು ಕಾಶ್ಮೀರದಲ್ಲಿ ಹೋಗಿ ಚುನಾವಣೆ ನಡೆಸ್ ಬಂದಿದ್ದಾರೆ ಯಾವ ತರ ಚುನಾವಣೆ ಸರ್ ಜನ ವಿರೋಧಿ ಚಟುವಟಿಕೆ ಮಾಡೋ ಯಾವುದೇ ಸಂಘಟನೆಗಳಿಲ್ಲ ಅದನ್ನ ದೂರ ಇಡಬೇಕು ಆದ್ರೆ ಜನ ವಿರೋಧಿ ಚಟುವಟಿಕೆಗಳು ಮಾಡದೇ ಇರೋನ

ಚಂದ್ರಶೇಖರ ಜಮೀನು ಬೇಕು ಯಾವ ಸಿಗಬೇಕು ಅಲ್ಪಸಂಖ್ಯಾತರ ಸಂಘಟನೆ ಅಲ್ಪಸಂಖ್ಯಾ ಪಾರ್ವತೀಶ್ ನಾನು ಕ್ಲಿಯರ್ ನಾನ್ ಕ್ಲಿಯರ್ ಮಾಡ್ಬಿಡ್ತೀನಿ ನನಗೆ ಆರ್ ಎಸ್ ಎಸ್ ನ ಮತೀಯ ಸಿದ್ಧಾಂತಗಳಾಗಲಿ ನನಗೆ ಇಷ್ಟ ಆಗಲ್ಲ ಅಥವಾ ನಂಗೆ ಓವೈಸಿಯನ್ನು ನಾನು ಅಷ್ಟೇ ದೂರ ಇಡ್ತೀನಿ ನನಗೆ ಎರಡೂ ಒಂದೇ ಹೌದು ಆಯ್ತಾ ಯಾಕೆಂದ್ರೆ ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಬಿ ಜೆ ಪಿಯನ್ನು ಆರ್ ಎಸ್ ಎಸ್ ಮತೀಯವಾದಿಗಳು ಕೋಮುವಾದಿಗಳು ಅಂತ ಹೇಳ್ತಾರೆ ಅದರ ಜೊತೆಗೇನೆ ಇಲ್ಲಿ ಎಸ್ ಟಿ ಪಿ ಐ ಇರ್ಬೋದು ಅಥವಾ ಒ ವೈ ಸಿ ಪಕ್ಷ ಇರ್ಬೋದು

ನಿಮಿಷ ಸರ್ಸಿ ಭಾರತದ ಇನ್ನಿತರ ಎಲ್ಲಾ ರಾಜಕೀಯ ಪಕ್ಷಗಳು ಪಕ್ಷಗಳಿರುವಾಗೆ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆದಿರುವ ಪಕ್ಷ ಬೇರೆ ಪಕ್ಷಗಳಲ್ಲಿ ಕ್ರಿಮಿನಲ್ ಅಫೆನ್ಸ್ ಮಾಡಿರೋರು ಕೇಸಸ್ ಇರೋರು ಹೆಂಗಿದ್ದಾರೆ ಅಲ್ಲೂ ಇದ್ದಿರಬಹುದು ಒವೈಸಿ ಜೊತೆಯಲ್ಲಿ ಇವರು ಮೈತ್ರಿ ಮಾಡಿಕೊಂಡಿದ್ದಾರೆ ಅನ್ನೋದು ಬಹಳ ದೊಡ್ಡ ಅಫೆನ್ಸ್ ಏನಾಗೋದಿಲ್ಲ ಕಾನೂನು ಬದ್ಧ ವಿರೋಧವಾಗಿ ನಡ್ಕೊಂಡಿತ್ತಂದ್ರೆ ಕ್ರಮ ತಗೊಂತಾರೆ ಚುನಾವಣಾ ಆಯೋಗ ಕ್ರಮ ತಗೊಳ್ಳುತ್ತೆ ಪೊಲೀಸ್ ಇದಾರೆ ಕೋರ್ಟ್ ಇದಾರೆ ಎರಡನೇದಾಗಿ ಕರ್ನಾಟಕದ ಕರ್ನಾಟಕ ನೀವೇ ಇದನ್ನೇ ಹೇಳ್ತೀರಾ ಹೇಳ್ತೀನಿ ಅದಕ್ಕೆ ಆ ಒಂದು ಪಕ್ಷಕ್ಕೆ ಮಾನ್ಯತೆ ಸಿಕ್ಕಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದೊಂದು ಪಕ್ಷ ವಿಚಾರ ಅಲ್ವಾ ಸರ್ ಸೊ ಅದೇ ರೀತಿ ಬಿಜೆಪಿಯನ್ನು ಕೋಮುವಾದಿ ಕೋಮು ಪ್ರಚೋದನೆಗೆ ಒಳಪಡಿಸುವಂತ ಪಕ್ಷ ದೇಶವನ್ನ ಇವತ್ತು ಜಾತಿ ಜಾತಿಯಲ್ಲಿ ವಿಷ ಬೀಜವನ್ನು ಬಿತ್ತಿ ರಕ್ತಪಾತ ನಡೀತಾ ಇದೆ ಅಂತ ಹೇಳ್ತೀರಿ ಆದ್ರೆ ಬಿಜೆಪಿಯು ಕೂಡ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದಕ್ಕೂ ಕೂಡ ಒಂದು ಚೌಕಟ್ಟಿದೆ ಯಾವುದೇ ಪಕ್ಷದಲ್ಲಿ ತಪ್ಪುಗಳಾಗ್ತಾ ಇದ್ರೆ ಆಯ್ತಾ ಅಂತಹ ಪಕ್ಷಗಳನ್ನ ನಾವು ಅನುಮಾನದಿಂದ ನೋಡುವ ಸ್ವಭಾವವನ್ನು ಸಹಜವಾಗಿ ಮಾಡ್ಕೊಳ್ತೀವಿ ಇದೆ ಅಂದ್ರೆ ಸಮಾಜ ಸಮಾಜ ಶಾಂತಿಯನ್ನು ಕದಡುವಂತ ಯಾವುದೇ ಪಕ್ಷ ಆಗಿರ್ಲಿ ಅದಕ್ಕೆ ಪ್ರಜಾಪ್ರಭುತ್ವ ಅಡಿಯಲ್ಲಿ ಮುದ್ರೆ ಕೂಡ ಸಿಕ್ಕಿದ್ರು ಕೂಡ ನಾವು ಪ್ರಜೆಗಳ ಅದಾವ ಕ್ವಶನ್ ಮಾಡ್ತೀವಿ ರಾಜಕೀಯದಲ್ಲಿ ಏನಾಗುತ್ತಂದ್ರೆ ಈಗ ಈಗ ಇಂಟರ್ಚೇಂಜ್ ಆದ್ರೆ ಕಾಂಗ್ರೆಸ್ ಬಿಜೆಪಿಗೆ ಬಿಜೆಪಿ ಕಾಂಗ್ರೆಸ್ಗೆ ಅಥವಾ ಜೆಡಿಎಸ್ ಎಂ ಗೋ ಆ ಕಮ್ಯುನಲ್ ಇರುವಂತಹ ವ್ಯಕ್ತಿ ನಾನ್ ಕಮ್ಯುನಲ್ ಆಗ್ಬಿಡ್ತಾನೆ ಕರಪ್ಟ್ ಇರುವಂತಹ ವ್ಯಕ್ತಿ ನಾನ್ ಈಗ ಇನ್ನೊಂದು ಇವತ್ತು ನಿಷೇಧ ಮೇಲೆ ಬರೋಣ ಬರೀ ನ್ಯಾಷನಲ್ ಲೀಡರ್ಸ್ ಬರೋದಲ್ಲ ನಮ್ಮ ಆಮ್ ಆದ್ಮಿ ಪಕ್ಷದ

ಬರ್ತದೋ ಇಲ್ಲೋ ಅದು ಬಿಡಿ ನೀವು ಈಗ ನಾರ್ಮಲ್ ಏನಾಗುತ್ತೆ ನಾನು ಅದನ್ನ ಹೇಳಿದ್ದೆ ರಾಜಕೀಯ ಪಕ್ಷಗಳಲ್ಲಿ ಈಗ ದ್ವಂದ್ವಗಳು ಹೇಗೆ ಮೇಳ ಇಸ್ತಾ ಇದಾವೆ ಅಂದ್ರೆ ಚುನಾವಣಾ ಹೊಸ್ತಿಲಲ್ಲಿ ಏನು ಬೇಕಾದ್ರೂ ಆಗಬಹುದು ಯೋಗಿಯವರೂರ್ ನದಿ ಎಲ್ ಎತ್ವವನ್ನು ಸೇವ್ ಮಾಡ್ಬೇಕಾದ್ರೆ ನೀವು ಬಿಜೆಪಿ ಓಟ್ ಮಾಡಿ ಅಂತ ಹೇಳೋದು ನೀವ್ ನೀವ್ ಯಾರಮ್ಮ ಹಿಂದುತ್ವ ಅಥವಾ ಧರ್ಮಕ್ಕೆ ಸೇವ್ ಮಾಡ ಆ ಧರ್ಮ ದೇವ್ರ ಇಸ್ಲಾಂ ಸೇವ್ ಮಾಡಕ್ ಅಲ್ಲ ಇದ್ದಾನೆ ಕ್ರಿಶ್ಚಾನಿಟಿ ಸೇವ್ ಮಾಡಕ್ ಜೀಸಸ್ ಇದಾರೆ ನೀವ್ ಯಾರು ಯಾಕೆ ಜನರ ನೀವು ನಿಮ್ಮ ಪೊಲಿಟಿಕಲ್ ಓಡ್ಸ್ಬೇಕಾದ್ರೆ ಯಾಕೆ ಜನರ ಸಿಂಪಲ್ ಸಿಂಪಲ್ ಸಮೀರವ್ರೆ ಓಟ್ ಬೇಕಾಯ್ತು ಅಂತಂದ್ರೆ ಅದಕ್ಕೆ ಯಾವುದೇ ಧರ್ಮದ ಚೌಕಟ್ಟಿಲ್ಲ ಕೋಮಿನ ಚೌಕಟ್ಟಿಲ್ಲ ವೋಟ್ ಇಸ್ ವೋ ವೋಟ್ ಅಷ್ಟೇನೆ ಮತ್ತೇನು ಅದ್ರೊಳಗೆ ನಾವು ಜಾಸ್ತಿ ಮಾತಾಡೋದು ಗಣೇಶ್ ಅವರೇ ನಮಗೆ ಮೋದಿ ಅವರ ಇವತ್ತಿನ ಕೊನೆಯ ಒಂದು ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿದಾಗ ಅಂದ್ರೆ ಮಾತನಾಡೋದಕ್ಕೆ ವಿಷಯ ಸಿಗದೆ ಒದ್ದಾಡಿ ಒದ್ದಾಡಿ ಅಲ್ಲಿಯ ಇತಿಹಾಸ ಪರಂಪರೆ ಇವನ್ನೆಲ್ಲ ಸ್ಮರಣೆ ಮಾಡ್ಕೊಂಡು ಕೊನೆಗೆ ರೆಡ್ಡಿಯವರ ಬಗ್ಗೆ ಅಲ್ಲಿ ಏನು ಮಾತಾಡಿಕ್ಕಾಗಲ್ಲ ಅಂತ ಇಕ್ಕಟ್ಟಿನ ಪರಿಸ್ಥಿತಿ ಒಂದು ರೀತಿ ಸಂವೋಹನಗೊಳಿಸುವಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡಿದ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಮೋದಿಯವರು ಎಕ್ಸ್ಟ್ರೀಮಲಿ ಆ ಒಂದು ಬಾಡಿ ಲ್ಯಾಂಗ್ವೇಜ್ಗೆ ಹೋಗಿದ್ದು ಎಲ್ಲೋ ಒಂದು ಕಡೆ ಅದು ಸಹಜವಾಗಿ ಅಂತ ನನಗೆ ಗನಸ್ತಾ ಇಲ್ಲ ನೀವು ಹೇಳ್ಬೋದು ನಾ ನಿಮ್ಗೆ ಅನಿಸ್ತಿದ್ರು ಪರವಾಗಿಲ್ಲ ನಮ್ಮ ಜನರಿಗೆ ಅನಿಸುತ್ತೆ ಅಂತ ನೀವು ಹೇಳ್ಬೋದು ನೀವು ರೆಡ್ಡಿ ಬಗ್ಗೆ ಒಂದು ಮಾತು ಹೇಳಿದ್ರಲ್ಲ ನಮ್ಮ ನಿಲುವು ಸ್ಪಷ್ಟವಾಗಿದೆ ನೀವು ಒಪ್ಪೋದು ಬಿಡೋದು ನೀವು ಅನುಮಾನ ಪಡೋದು ಸಂಶಯ ಪಡೋದು ನಿಮ್ಮ ಕರ್ತವ್ಯ ನಾವು ಅದ್ರ ಬಗ್ಗೆ ತಲೆ ಅಮಿತ್ ಶಾ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರೆ ರೆಡ್ಡಿಯವರು ನಮ್ಮ ಪಕ್ಷದಲ್ಲಿ ಸ್ಟಾರ್ ಕ್ಯಾಂಪೇನ ಅಲ್ಲ ಅವರು ಪಕ್ಷದ ಹಿತದೃಷ್ಟಿಯಿಂದ ಹೇಳಿದ್ದು ನಿಜ ಅವರು ನಮ್ಮ ಪಕ್ಷದಲ್ಲಿ ಏನು ಅಲ್ಲ ಒಬ್ಬ ಅಧ್ಯಕ್ಷನಾಗಿ ಸ್ಪಷ್ಟಪಡಿಸಿದ್ದಾನೆ ನೀವು ಅನುಮಾನ ನೋಡಿದ್ರೆ ನೀವು ಧರ್ಮ ನೋಡ್ಕೊಳ್ಳಿ ನಾವು ಅದ್ರ ಬಂದ್ರ ಒಂದು 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 ಮೋದಿ ಅವರು ಮೋದಿಯವರು ಅಲ್ಲಿ ಮೋದಿ ಒಂದು ಅವಕಾಶ ಇತ್ತು ಸರ್ ನೋಡಿ ಆ ವಿಚಾರವನ್ನು ಅದೇ ಬಳ್ಳಾರಿಯಲ್ಲಿ ಪ್ರಸ್ತಾಪ ಮಾಡೋದು ಯಾವುದು ಆನಂದ್ ಸಿಂಗ್ ಅವ್ರ ವಿಚಾರ ಇರ್ಬೋದು ನಾಗೇಂದ್ರ ಅವ್ರ ವಿಚಾರ ಇರ್ಬೋದು ಅಥವಾ ಕೀಣಿ ಅವ್ರ ವಿಚಾರ ಇರ್ಬೋದು ನೀವೆಲ್ಲ ಭ್ರಷ್ಟನ್ನ ಸೇರಿಸ್ಕೊಂಡು ಇವತ್ತು ಚುನಾವಣೆಗೆ ಹೊರಟಿದ್ರಲ್ಲ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಭ್ರಷ್ಟರಲ್ಲ ಇವತ್ತು ವಿಧಾನಸೌಧಕ್ಕೆ ಹೊರಟಿದ್ದಾರೆ ಅಂತ ನೀವು ಕೂಡ ಮಾಡ್ತಾ ಇರೋದು ಅದನ್ನೇ ಅಲ್ವ ಅಂತ ಕೇಳ್ಬೋದಿತ್ತು ಯಾಕೆ ಕೇಳಲಿಲ್ಲ ಕೇವಲ ಭ್ರಷ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಅಂದು ಈ ಅಂಶಗಳನ್ನು ಆರಂಭದಲ್ಲೇ ನಿಮ್ಗೆ ಹೇಳಿದೆ ಪಾಯಿಂಟು ಆನ್ಸರ್ ಪಾಯಿಂಟ್ ಟು ಆನ್ಸರ್ ಅಂದರೆ ಸಾವಿರ ಸಿಕ್ಕತ್ತೆ ನಮಗೆ ಸಿಕ್ಕಂಥ ಅವಧಿಯಲ್ಲಿ ಚುನಾವಣೆ ಭಾಷಣವನ್ನು ನೀವು ಚುನಾವಣೆ ರಾಜಕೀಯ ಭಾಷಣವಾಗಿ ನೋಡಬೇಕು ಅಂತ ಹೇಳ್ಬಿಟ್ಟಿದ್ದೀನಿ ನೀವು ಅದು ಬಿಟ್ಟು ಇನ್ನೇನೇನೋ ಅನ್ನೋ ಕೇಳಿದ್ರೆ ಎಲ್ಲದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ ಆಮೇಲೆ ನಮ್ಮೂರಲ್ಲ ಉತ್ತರ ಕೊಡೋದು ಕಷ್ಟ ಹಾಗಲ್ಲ ಹೇಳಿದ್ರೆ ಕಷ್ಟವೋ ಸುಖ ಕೊಡ್ಬೋದು ಏನು ಬೇಕಾದ್ರೂ ಕೊಡ್ಬೋದು ಅದು ಒಳ್ಳೆಯದಲ್ಲ ನಾ ಹೇಳೋದು ಯಡಿಯೂರಪ್ಪನವ್ರು ಹೇಳಿದ್ರಿ ನಮಗೆ ರಾಜಕೀಯ ಪಕ್ಷವಾಗಿ ನಿಂತ ವ್ಯಕ್ತಿಗೆ ಬಲ ಜನ ಬೆಂಬಲ ಬೆಂಬಲ ಮೂರು ಬೇಕು ಅದರಲ್ಲಿ ರೆಡ್ಡಿ ಅವರು ಬಂದು ಬಲ ಕೊಡ್ತಾ ಇದ್ದಾರೆ ಬೆಂಬಲ ಕೊಡ್ತಾ ಇದ್ದಾರೆ ಅದಿಂತ ನೈತಿಕ ನೈತಿಕ ಜನಬಲ ಜಾತಿ ಬಲ